ವೀಕ್ಷಕರ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಅತಿ ದೊಡ್ಡ ಎರಡನೇ ಅತಿ ದೊಡ್ಡ ಸ್ಟೇಡಿಯಂ ಆಗಿ ತುಮಕೂರು ಕ್ರೀಡಾಂಗಣ ಹೊರಹೊಮ್ಮತಾ ಇರುವಂತದ್ದ ನಾವು ಗಮನಿಸ್ತಾ ಇದ್ದೀವಿ ಇವತ್ತು ಸ್ವತಃ ನಮ್ಮ ಜೊತೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಚಿವರಾದ ನಾರಾಯಣಗೌಡ ಸರ್ ಇದ್ದಾರೆ ಬನ್ನಿ ಅವರನ್ನ ಮಾತಾಡಸೋಣ ತುಮಕೂರು ಬಗ್ಗೆ ತುಮಕೂರು ನಡೆಯತಾ ಇರುವಂತ ಸ್ಟೇಡಿಯಂ ಕಾಮಗಾರಿ ಬಗ್ಗೆ ಏನು ಹೇಳ್ತಾರೆ ಸರ್ ತುಮಕೂರಲ್ಲಿ ಇವತ್ತು ಅತಿ ದೊಡ್ಡ ಸ್ಟೇಡಿಯಂ ನಿರ್ಮಾಣ ಆಗ್ತಾ ಇದೆ ಇದರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್ ನಾನು ನಮ್ಮ ಶಾಸಕರಿಗೆ ಅಭಿನಂದನೆಯನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಅವರ ಎಫರ್ಟ್ ಅವರ ಶ್ರಮ ಈ ಮಟ್ಟಕ್ಕೆ ತಂದಿದೆ ಸ್ಮಾರ್ಟ್ ಸಿಟಿ ಇಂದಲೂ ಅದನ್ನ ಹಣನ ಕನ್ವರ್ಟ್ ಮಾಡಿ ಇದಕ್ಕೆ ಮಾಡುವಂತದ್ದು ಈಗ ಅವರು 8 ಕೋಟಿ ಅನುದಾನವನ್ನ ಕೇಳ್ತಾ ಇದ್ದಾರೆ ಅದನ್ನ ನಾವು ಈಗಾಲೇ ಸಿಂಥೆಟಿಕ್ ಟ್ರ್ಯಾಕ್ಸ್ ಗೆ ಹೋಗಿ ಸ್ಪೋರ್ಟ್ಸ್ ನಮ್ಮ ಕಮಿಷನರ್ ಇದ್ದಾರೆ ನಮ್ಮ ಲಕೆಯಿಂದ ಏನಾಗುತ್ತೆ ಅಂತ ಅಂತವಾಗಿ ಅವರು ಕೊಡುವಂತ ಕೆಲಸಗಳನ್ನು ಮಾಡ್ತೀವಿ ಅದು ಅವರು ತುಂಬಾ ಅದರ ಬಗ್ಗೆ ಹೆಚ್ಚಿನ ಗೌರವ ಇಟ್ಕೊಂಡಿದ್ದಾರೆ ಯಾವ ಯಾವ ಡಿಪಾರ್ಟ್ಮೆಂಟ್ ಇಂದ ಹಣ ಕೊಡ್ತೀವಿ ದಟ್ ಇಸ್ ಡಿಫರೆಂಟ್ ಮತ್ತೆ ಏನಾದರೂ ಅಳವಡಿಸಿ ಅದು ಖಂಡಿತ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸರ್ ನರೇಂದ್ರ ಮೋದಿ ಅವರ ಕನಸಿನ ಗುಸಾದ ಒಂದು ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ಈ ಕಾಮಗಾರಿ ನಿರ್ಮಾಣ ಆಗ್ತಾ ಇರುವಂತದ್ದು ಇದಕ್ಕೆ ನಮಗೆ ಹೈಟೆಕ್ ಆಗಿರುವಂತ ಕೋಚಸ್ ಗಳು ಬೇಕು ಅಂತ ಒಂದು ಜನರ ಅಭಿಪ್ರಾಯ ಮತ್ತೆ ಕ್ರೀಡೆ ಅದಾಲೆ ಆಲೆ ನಾವಲ್ಲ ನಮ್ಮ ಕಮಿಷನರು ಇವಾಗ ಬಂದಿದ್ದಾರೆ ಹೊಸದಾಗಿ ತುಂಬ ಕಾಲೇಜಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಂ ಅವರ ನೇತೃತ್ವದಲ್ಲಿ ನಾವೆಲ್ಲ ಕುಂತ್ಕೊಂಡು ಒಂದು ಚರ್ಚೆ ಮಾಡಿ ಯುವ ಸಬಲೀಕರಣಕ್ಕೆ ಏನು ಮಾಡಬೇಕು ಮತ್ತೆ ಕ್ರೀಡೆಗೆ ಏನು ಮಾಡಬೇಕು ಅಂತ ಅಲ್ಲಿ ನಾವು ಕುಂತ್ಕೊಂಡು ಒಂದು ಚರ್ಚೆಯನ್ನು ಮಾಡಿ ಅದನ್ನು ಹಣದ ಎಲಿಗೇಷನ್ ಅನ್ನು ಮಾಡಿ ಎಫ್ಡಿ ಗಮನಕ್ಕೆ ತಂದಿದ್ದೀವಿ ಕೋಚಸ್ಗಳನ್ನು ಅಪಾಯಿಂಟ್ ಮಾಡೋದಕ್ಕೂ ಅಲ್ಲಿ ತೀರ್ಮಾನ ತಗೊಂಡಿದ್ವಿ ಶೀಘ್ರದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಆಟಗಳು ಆಗ್ತಾವೆ ಅದಕ್ಕೆ ಯಾವ ಕೋಚನ್ನು ಅಳವಡಿಸ್ಬೇಕು ಅನ್ನೋದನ್ನು ನಮ್ಮ ಕಮಿಷನರ್ ಅಲ್ಲಿ ಲಿಸ್ಟ್ ಮಾಡಿ ಇಟ್ಟಿದ್ದಾರೆ ಅದು ಶೀಘ್ರದಲ್ಲಿ ತೀರ್ಮಾನ ಮಾಡಿ ನಾವು ಅಳವಡಿಸ್ಕೊಡ್ತೀವಿ ಸರ್ ಎಲ್ಲ ಒಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೋಲ್ಡ್ ಮೆಡಲ್ ಆದವರು ಸಿಲ್ವರ್ ಮೆಡಲ್ ಆದವರಿಗೆ ಫ್ರೀ ಸ್ಟಡೀಸ್ ಅನ್ನೋದನ್ನು ಒಂದು ಸರ್ಕಾರ ಒಂದು ಘೋಷಣೆ ಮಾಡಿತ್ತು ಈಗ ಸತತ 2 ವರ್ಷದಿಂದ ಇದು ಆಗ್ತಾ ಇಲ್ಲ ಅನ್ನೋದು ಜನಗಳ ಮಾತಾಗಿದೆ ಸರ್ ಇದು ಅದು ಹೈಯರ್ ಎಜುಕೇಷನ್ ಅವರು ನಾವು ನಾಳೆ ಫ್ರೀ ಹಾಸ್ಟೆಲ್ ಕೊಡ್ತಾ ಇದ್ದೀವಿ ಅವರಿಗೆ ಜಾಬ್ ಬಗ್ಗೆ ಮಾತಾಡ್ತಾ ಇದ್ರು ಜಾಬ್ ಬಗ್ಗೆ ಅದನ್ನು ಹೈಯರ್ ಎಜುಕೇಷನ್ನು ನಾವು ಕುಂತ್ಕೊಂಡು ಅದನ್ನು ಶೀಘ್ರದಲ್ಲಿ ನಾವು ತೀರ್ಮಾನ ತಗೊಳ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾರೆ ಅವರಿಗೆ ಸ್ಕಾಲರ್ಶಿಪ್ ಕೂಡ ಕೊಡುವಂತ ಒಂದು ಕಾರ್ಯ ಇಲ್ಲ ಇಲ್ಲ ಅವರಿಗೆ 1 ಲಕ್ಷ ರೂಪಾಯಿ ಕೊಡೋದಕ್ಕೆ ನಾವು ಅಲ್ಲಿ ತೀರ್ಮಾನ ತಗೊಂಡಿದ್ವಿ ಅದು ಅಲ್ಲೋ ಸರ್ ಮಾಡ್ತೀವಿ ಕೇಳಿದ್ರಲ್ಲ ವೀಕ್ಷಕರೇ ಇದು ನಾರಾಯಣಗೌಡ ಅವರ ಮಾತಾಗಿತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಚಿವರಾದಂತಹ ನಾರಾಯಣಗೌಡ ಇವತ್ತು ತುಮಕೂರಿಗೆ ಭೇಟಿ ಕೊಟ್ಟಿರುವಂತದ್ದು ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ ಅಮೋಘ ಟಿವಿ ತುಮಕೂರು